ಪೇಜಾವರ ಶ್ರೀ ವಿರುದ್ಧ ಹಂಸಲೇಖ ಅವಹೇಳನಕಾರಿ ಹೇಳಿಕೆ ವಿವಾದ ಬಸವನಗುಡಿಯ ಠಾಣೆಗೆ ನಾದಬ್ರಹ್ಮ ಹಂಸಲೇಖ ವಿಚಾರಣೆಗೆ ಹಾಜರಾಗಿದ್ದಾರೆ ಸತತ 1 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದರು ಬಸವನಗುಡಿ ಠಾಣೆ ಎದುರು ಪರ ವಿರುದ್ಧ ಘೋಷಣೆಗಳು हिंदू दलित कन्नड संघटने कार्यकर्तर वाग्वाद हंसलेख विचारणे वेले नट चेतन बंदिद्रु पोलीस ठाणेगे नट चेतन पोलीसरु बिट्टिल्ल रस्तेयल्ले कूतु नट चेतन कन्नड संघटनेगळु बेंबल व्यक्तपडिसिद्दारे ವಕೀಲರಾದಂತ ದ್ವಾರಕನಾಥ್ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳಿ ಈಗ ವಿಚಾರಣೆ ನಡೆದಿದೆ ವಿಚಾರಣೆ ನಡೆದ ನಂತರ ಅವರು ಇವಾಗ ಹೋಗಬಹುದು ಅಂತ ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಯಾವಾಗ ವಿಚಾರಣೆ ಕರಿಬೇಕು ಅಂತ ಹೇಳ್ತಾರೆ ಅವತ್ತು ಬರಬೇಕು ಅಂತ ಹೇಳಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಮತ್ತೆ ಏನು ಸಂಬಂಧಪಟ್ಟ ಮತ್ತೆ ನೋಟಿಸ್ ನೀಡಿದ್ದಾರೆ ಅದಕ್ಕೆ ಇಲ್ಲ ಇಲ್ಲ ಈಗ ವಿಚಾರಣೆ ನಡೆದ ಮೇಲೆ ಅವರು ಹೇಳಿರುವಂತದ್ದು ಎಲ್ಲ ಸುಸೂತ್ರವಾಗಿ ನಡೆಯಿತು ಈಗವರೇನ ಹೇಳ್ತಾ ಇದ್ದಾರೆ ಈ ವಿಚಾರ ಮತ್ತೆ ಏನಾದರೂ ವಿಚಾರಣೆಗೆ ನಿಮಗೆ ಅವಶ್ಯಕತೆ ಇದ್ದರೆ ನಾವು ನಿಮಗೆ ತಿಳಿಸ್ತೀವಿ ದಯವಿಟ್ಟು ಬರಬೇಕು ಅಂತ ಹೇಳಿದ್ರು ಅದಕ್ಕೆ ಹಂಸಲೇಖ ಅವರು ಬರ್ತೀನಿ ಅಂತ ಒಪ್ಪಿಕೊಂಡ್ರು ಸರ್ ಈಗ ಪೊಲೀಸರು ಕೇಳಿರತಕ್ಕಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ್ರು ಹಂಸಲೇಖ ಅವರು ಅದು ಇಂಟ್ರಾಗೇಷನ್ ಅಲ್ಲಿ ಇರುವಂತದ್ದು ನಾನು ಅದರ ಬಗ್ಗೆ ಏನು ಮಾತಾಡಕಾಗಲ್ಲ ಕ್ಷಮಿಸಿ ಯಾಕಂದ್ರೆ ಈಗ ಲೀಗಲ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಲೀಗಲ್ ಪ್ರೊಸೆಸ್ ಸ್ಟಾರ್ಟ್ ಆದಾಗ ನಾವು ಏನು ಹೇಳೋದು ತಪ್ಪಾಗುತ್ತೆ ಅದು ಇಟ್ ವಿಲ್ ಟೇಕ್ ಇಟ್ ಓನ್ ಪ್ರೊಸೆಸ್ ಅದರಿಂದ ಈಗ ಸದ್ಯಕ್ಕೆ ನೋಡಕ ಸರ್ ಈಗ ನಿಮ್ಮ ಮುಂದಿನ ನಡೆ ಇರುತ್ತೆ ಮುಂದಿನ ನಡೆ ನೋಡ್ಕೊಳ್ಳೋಣ ಇದು ಈಗ ನಡೆದಿದೆ ಈಗ ಇಂಟ್ರಾಗೇಷನ್ ಆಗಿದೆ ಇದಾದ ಮೇಲೆ ಏನೇನಾಗುತ್ತೆ ನೋಡ್ಕೊಳ್ಳೋಣ ನೋಡ್ಕೊಂಡು ನಾವು ಮುಂದಕ್ಕೆ ನಾವು ಲೀಗಲಿ ಹೋಗ್ತೀವಿ ಕಾನೂನಲ್ಲಿ ನಂಬಿಕೆ ಇರುವಂತವರು ಸಂವಿಧಾನದಲ್ಲಿ ನಂಬಿಕೆ ಇರುವಂತವರು ಕಾನೂನಿಗೆ ಗೌರವ ಕೊಟ್ಟು ನಾವು ಇಲ್ಲಿ ಬಂದಿದ್ದೀವಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಯಾವಾಗ ಡೇಟ್ ಏನು ಕೊಟ್ಟಿಲ್ಲಲ್ಲ ನೆಕ್ಸ್ಟ್ಗೆ ಕೇಸ್ ವಾಪಸ್ ಮಾಡ್ತೀವಿ ಅಂತ ಮಾತಲ್ಲ ಇಲ್ಲ ಆ ಪ್ರಶ್ನೆಗಳೆಲ್ಲ ಬರಲಿಲ್ಲ ಆವೆಲ್ಲ ಪ್ರಶ್ನೆಗಳು ನೆಕ್ಸ್ಟ್ ಡೇಟ್ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಚಾರಣೆ ಏನಾದರೂ ಡೇಟ್ ಏನು ಹೇಳಿಲ್ಲ ಅವರು ಇಂಟಿಮೇಟ್ ಮಾಡ್ತಾರೆ ಇಂಟಿಮೇಟ್ ಮಾಡ್ತಾರೆ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.